ಮಹಾವಿಷ್ಣು ದೇವರಿಗೆ ಎಲ್ಲಿ ಮನಸ್ಸು ಇಷ್ಟ ಆಗ್ತಾನೆ ಉಭಯ ಒಂದು ಕುಂದು ಬರದೆ ಇದ್ದೆ ನಡ್ಪಾದ ಕೊಡ್ತೀರಿ ಪುನಃ ಆ ಕೀರ್ತಿನ ನಾವು ಹೆಪಾದ ಹೊರತು ಅಂತ ಪಕ್ಕಲ್ಲ ವಿಶೇಷವಾದರೆ ನಮ್ಮ ನಮ್ಮ ಒಂದು ಬ್ರಹ್ಮಗಚ ಮಹೋತ್ಸವನ ಮಲ್ಪನೆ ಮಾಡಿದ ಮಾತಮ್ಮ ಮಾತಾ ಇಡೀ ಗ್ರಾಮದ ಮಾತೆ ಎಲ್ಲ ಸೇರಿದ್ರೆ ಮಾತಮ್ಮ ನಿಶ್ಚಯ ಅಂತ ಅಲ್ಲ ಅವು ನಮ್ಮ ವಾ ನಮ್ಮ ನಡಿ ಹೆಚ್ಚು ಹಾಕೊಂಡು ಬಂದ್ರೆ ನಂಗೆ ದಾಳು ಮನೆ ರಾ ಅಂತ ಅದು ಪುನಃ ಐಕಲ ಮಹಾತೇರೆಗಲ ತನು ಮನ ಧನಟ್ ಸಹಕಾರ ಪುನಃ ಯೋಗ ಭಾಗ್ಯ ಮಾತ ಬದುಕಾದ ಗೊತ್ತು ಮಹಾತೇರೆ ಎಲ್ಲ ಐಕ್ಯ ಮತ್ತಿರೋ ಬಂಟ್ವಾಳ ತಾಲೂಕಿನ ಸಜಿಪಮುನ್ನೂರು ಗ್ರಾಮದ ಮಂಜಲ್ಪಾದೆ ಎಂಬಲ್ಲಿ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನವು ಅನಾದಿ ಕಾಲದಿಂದ ಧಾರ್ಮಿಕ ಶ್ರದ್ಧಾ ಕೇಂದ್ರವಾಗಿ ಈ ಗ್ರಾಮದ ಜನರಿಗೆ ನಂಬಿದವರಿಗೆ ಇಂಬುಗೊಡುವಂಥ ಒಂದು ಕಾರಣಿಕದ ಕ್ಷೇತ್ರವಾಗಿರುತ್ತದೆ. ವಿವಾಹ ಸಮಸ್ಯೆಗಳಿಗೆ ಈ ದೇವಸ್ಥಾನದಲ್ಲಿ ಹಾಲು ಪಾಯಸ ಸೇವೆಯನ್ನು ಮಾಡುವುದರಿಂದ
ಆ ಸಮಸ್ಯೆಗಳು ಶೀಘ್ರ ಪರಿಹಾರವಾದಂಥ ಸಾಕಷ್ಟು ಉದಾಹರಣೆಗಳು ಈ ದೇವಸ್ಥಾನದಲ್ಲಿದೆ. 12 ವರ್ಷಕ್ಕೊಮ್ಮೆ ಪ್ರತಿ ದೇವಸ್ಥಾನಗಳಲ್ಲಿ ಬ್ರಹ್ಮಕಲಶೋತ್ಸವ ಜರುಗುವುದು ವಾಡಿಕೆ. ಆ ಪ್ರಕಾರವಾಗಿ ಈ ವರ್ಷದಲ್ಲಿ ಶ್ರೀ ವಿಷ್ಣುಮೂರ್ತಿ ದೇವರಿಗೆ ಬ್ರಹ್ಮಕಲಶೋತ್ಸವವನ್ನು ಶ್ರದ್ಧಾಭಕ್ತಿಯಿಂದ ವಿದ್ಯುಕ್ತವಾಗಿ ವೈಭವೋಪೇತವಾಗಿ ಬ್ರಹ್ಮಶ್ರೀ ನೀಲೇಶ್ವರ ಪದ್ಮನಾಭ ಉಚ್ಚಿಲತಾ ತಂತ್ರಿಗಳ ನೇತೃತ್ವದಲ್ಲಿ ವಿವಿಧ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ನಡೆಸಿಕೊಳ್ಳಲು ಊರ ಪರವೂರ ಭಕ್ತಾಭಿಮಾನಿಗಳ ನೆರವಿನೊಂದಿಗೆ ಆಯೋಜಿಸಿಕೊಳ್ಳಲಾಗಿದೆ. 16ನೇ ತಾರೀಕಿಗೆ ಬ್ರಹ್ಮಕಲಶೋತ್ಸವ ನಿಮಿತ್ತ ನಂದಾವರ ಶ್ರೀ ವಿನಾಯಕ ಶಂಕರನಾಡ ದುರ್ಗಾಂಬ ಕ್ಷೇತ್ರ, ವೀರಮಾರುತಿ ಕ್ಷೇತ್ರ ನಂದಾವರ, ಹಾಗೆ ಪನೋಡಿ ಬಯಲು ಕ್ಷೇತ್ರ, ಶಾರದಾ ಭಜನಾ ಮಂದಿರ ನಗರಿ, ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನ ಮಾರ್ನಬೈಲು, ಹಾಗೆ ಮುಗುಳಿಯ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ, 4-5 ದೇವಸ್ಥಾನ ಮುದೇಲ್ಮುಟ್ಟಿ 4-5 ದೇವಸ್ಥಾನ, ಹಾಗೆ ಮಹಾಕಾಳಿ ದೇವಸ್ಥಾನ ಮಹಾಕಾಳಿ ಪರಪು, ಷಣ್ಮುಖ ಸುಬ್ರಹ್ಮಣ್ಯ ದೇವಸ್ಥಾನ ಸಜಿಪನ್ನಡು, 4-5 ದೇವಸ್ಥಾನ ಸಜಿಪನ್ನಡು, ಭೂತನಾಥೇಶ್ವರ ದೇವಸ್ಥಾನ ಸಾರ್ಥವು, ಶ್ರೀ ಸದಾಶಿವ ದೇವಸ್ಥಾನ ಈಶ್ವರ ಮಂಗಳ. ಹೀಗೆ ನಮ್ಮ ಈ ಗ್ರಾಮದ ಆಸುಪಾಸಿನಲ್ಲಿರುವಂಥ ಎಲ್ಲ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಿಂದ ಹೊರೆಕಾಣಿಕೆ ಹಸಿರುವಾಣಿ ಮೆರವಣಿಗೆಯನ್ನು ನಡೆಸಲು ಆಯೋಜಿಸಲಾಗಿದೆ. 4 ಗಂಟೆಗೆ ಸರಿಯಾಗಿ ಸುಭಾಷ್ ನಗರ ಬೆಂಕಿ ಎಂಬ ಸ್ಥಳದಲ್ಲಿ ಹೊರೆಕಾಣಿಕೆ ಮೆರವಣಿಗೆಯನ್ನು ಉದ್ಘಾಟನೆ ಮಾಡಿ ಕ್ಷೇತ್ರಕ್ಕೆ ಸಮರ್ಪಣೆ ಮಾಡುವಂಥ ಕಾರ್ಯಕ್ರಮ 16ನೇ ತಾರೀಕಿಗೆ ನಡೆಯಲಿದೆ. 16ನೇ ತಾರೀಕಿಗೆ ಬೆಳಿಗ್ಗೆ ಇಲ್ಲಿ ಚಪ್ಪರ ಮುಹೂರ್ತ ಹಾಗೂ ಕೊಪ್ಪರಿಗೆ ಮುಹೂರ್ತ ಹಾಗೂ ಉಗ್ರಾಣ ಮುಹೂರ್ತಗಳು ವಿದ್ಯುಕ್ತವಾಗಿ ಜರಗಲಿಕ್ಕಿದೆ. ಹಾಗೆ ಧಾರ್ಮಿಕ ಸಭಾ ಕಾರ್ಯಕ್ರಮ 17ನೇ ತಾರೀಕಿಗೆ ಸಾಯಂಕಾಲ 7:30 ಗಂಟೆಗೆ ಸರಿಯಾಗಿ ಬ್ರಹ್ಮಶ್ರೀ ನೀಲೇಶ್ವರ ಕೆ ಉಚ್ಚಿಲತಾಯಿ ಪದ್ಮನಾಭ ದಂತ್ರಿಗಳ ಆಶೀರ್ವಚನದೊಂದಿಗೆ ಆರಂಭಗೊಳ್ಳಲಿದೆ. ಈ ಧಾರ್ಮಿಕ ಸಭೆಯಲ್ಲಿ ಬಂಟ್ವಾಳ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಸನ್ಮಾನ್ಯ ರಾಜೇಶ್ ನಾಯಕ್ ಉಳ್ಳಿಪಾಡಿಗುತ್ತು, ಹಾಗೆ ಮಂಗಳೂರು ಕ್ಷೇತ್ರದ ಲೋಕಸಭಾ ಸದಸ್ಯರಾದಂಥ ಕರ್ನಾಟಕ ರಾಜ್ಯ BJP ಅಧ್ಯಕ್ಷರಾದಂಥ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಹಾಗೂ ಇನ್ನಿತರ ಗಣ್ಯರುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಹಾಗೆ ಈ ಬ್ರಹ್ಮಕಲಶೋತ್ಸವದ ನಿತ್ಯ ಕಾರ್ಯಕ್ರಮಗಳಲ್ಲಿ ಬ್ರಹ್ಮಶ್ರೀ ನೀಲೇಶ್ವರ ಕೆ ಪದ್ಮನಾಭ ತಂತ್ರಿಗಳ ನೇತೃತ್ವದಲ್ಲಿ ವಿವಿಧ ಆಗಮೋಕ್ತವಾದಂಥ ತಾಂತ್ರಿಕವಾದಂಥ ಕಾರ್ಯಕ್ರಮಗಳು ಜರುಗುವುದರೊಂದಿಗೆ ನಿತ್ಯ ಭಜನಾ ಕಾರ್ಯಕ್ರಮ, ಹಾಗೆ ಯಕ್ಷಭಜನೆ ಎಂಬ ವಿನೂತನವಾದಂಥ ಕಾರ್ಯಕ್ರಮ, ಹಾಗೆ ಮಾಯಾಜಾಲ ಇಂದ್ರಜಾಲ ಪ್ರದರ್ಶನ, ಹಾಗೆ ವಿವಿಧ ಸತ್ಸಂಗಗಳಿಂದ ಭಜನಾ ಕಾರ್ಯಕ್ರಮಗಳನ್ನು ಆಯೋಜಿಸಿಕೊಳ್ಳಲಾಗಿದೆ. ಗಮಕವಾಚನ, ಯಕ್ಷಗಾನ ತಾಳಮದ್ದಳೆ, ಹರಿಕಥಾ ಕಾಲಕ್ಷೇಪ, ಹೀಗೆ ಮನೋರಂಜನಾ ಕಾರ್ಯಕ್ರಮದ ನಿಟ್ಟಿನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು 4 ದಿನಗಳಲ್ಲಿ ಹಮ್ಮಿಕೊಳ್ಳಲಾಗಿದೆ. ಹಾಗೆ ಬೆಳಿಗ್ಗೆ ಸಾಯಂಕಾಲ ಬಂದಂಥ ಎಲ್ಲ ಭಕ್ತ ಮನೆಗಳಿಗೆ ಉಪಹಾರದ ವ್ಯವಸ್ಥೆ, ಮಧ್ಯಾಹ್ನ ಹಾಗೂ ರಾತ್ರಿ ಅನ್ನದಾನದ ವ್ಯವಸ್ಥೆಯನ್ನು ಆಯೋಜಿಸಿಕೊಳ್ಳಲಾಗಿದೆ. ಊರ ಪರವೂರ ದಾನಿಗಳ ನೆರವಿನೊಂದಿಗೆ ಈ ಬ್ರಹ್ಮಕಲಶೋತ್ಸವವನ್ನು ಯಶಸ್ವಿಯಾಗಿ ನಡೆಸಲು ಆಡಳಿತ ಸಮಿತಿ, ಸ್ವಾಗತ ಸಮಿತಿ ಹಾಗೂ ಬ್ರಹ್ಮಕಲಶೋತ್ಸವ ಸಮಿತಿ, ವ್ಯವಸ್ಥಾಪನ ಸಮಿತಿಗಳು ಸಂಯುಕ್ತವಾಗಿ ಹಮ್ಮಿಕೊಂಡು ಊರ ಪರವೂರ ದಾನಿಗಳನ್ನು ಸಂಪರ್ಕಿಸಿ ಅದಕ್ಕೆ ಬೇಕಾದಂಥ ತನು ಮನಧನಗಳ ಸೇವೆಯನ್ನು ಸಂಗ್ರಹಿಸುತ್ತಾ ಈ ಬ್ರಹ್ಮಕಲಶೋತ್ಸವವನ್ನು ಯಶಸ್ವಿಗೊಳಿಸಲಿಕ್ಕೆ ಎಲ್ಲರೂ ಶಕ್ತಿ ಮೀರಿ ಶ್ರಮವಹಿಸಿ, ಹಾಗೆ ಈ ಪುಣ್ಯ ಕಾರ್ಯದಲ್ಲಿ ಎಲ್ಲ ಭಕ್ತಾಭಿಮಾನಿಗಳು, ಊರ ಪರವೂರ ಭಕ್ತಾಭಿಮಾನಿಗಳು ತನು ಮನಧನಗಳ ಸಹಕಾರವನ್ನು ನೀಡಿ ನಮ್ಮ ಗ್ರಾಮಕ್ಕೆ ಮನೆಗೊಂದು ಕಲಶ ಎಂಬ ವಿನೂತನ ಯೋಜನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಪ್ರತಿ ನಮ್ಮ ಹಿಂದೂ ಮನೆಯವರು ಮನೆಗೊಂದು ಕಲಶ, 1,000 ರೂಪಾಯಿ ಕನಿಷ್ಠ ದರದ ಆ ಕಲಶವನ್ನು ಸ್ವೀಕಾರ ಮಾಡುವುದರ ಮೂಲಕ ಶ್ರೀ ವಿಷ್ಣುಮೂರ್ತಿ ದೇವರ ಪ್ರಸಾದ ಪ್ರತಿ ಮನೆಗೂ ತಲುಪಿಸುವಂಥ ವ್ಯವಸ್ಥೆಗೆ ನಾವು ಯೋಜನೆಯನ್ನು ಹಾಕಿಕೊಂಡಿದ್ದೇವೆ. ಹಾಗೆ ಊರ ಪರವೂರ ಭಕ್ತಾಭಿಮಾನಿಗಳ ಸಂಪೂರ್ಣ ನೆರವಿನೊಂದಿಗೆ ಈ ಬ್ರಹ್ಮಕಲಶವು ಯಶಸ್ವಿಯಾಗಲಿ. ವಿಷ್ಣುಮೂರ್ತಿ ದೇವರ ಅನುಗ್ರಹ ನಮ್ಮ ಗ್ರಾಮಕ್ಕೆ ಹಾಗೂ ಈ ಕಾರ್ಯಕ್ರಮಕ್ಕೆ ತನು ಮನಧನಗಳ